15 ಡೇಸ್ ರಜಾ ಕೊಡ್ತೀರಾ ಹೌದು ನಿಶಾ ಸ್ಕೂಲ್ ಆರ್ಗನೈಸೇಷನ್ ಎಲ್ಲ ಮಕ್ಕಳಿಗೆ ಮತ್ತೆ ಟೀಚರ್ಸ್ ಗೆ 15 ಡೇಸ್ ಹಾಲಿಡೇ ಕೊಡ್ತಿದ್ದಾರೆ ನಾನು ಈ ಸಲ 15 ಡೇಸ್ ಕ್ರಿಸ್ಮಸ್ ಹಾಲಿಡೇನ ತುಂಬಾ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದೀನಿ ಗೊತ್ತಾ ಮಕ್ಕಳ ನಾನು ಈ ಸಲ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ತಾಯಿ ಊರಿಗೆ ಹೋಗಬೇಕು ಅಲ್ಲಿ ವಿಲೇಜ್ ಲೈಫ್ ಅನ್ನು ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಕ್ರಿಸ್ಮಸ್ ಹಾಲಿಡೇನ ನಮ್ಮ ತಾಯಿ ಮನೇಲೆ ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ ನೀವೆಲ್ಲ ಏನ್ ಪ್ಲಾನ್ಸ್ ಮಾಡಿದ್ದೀರಾ ಅಂತ ಹೇಳಿ

ಊರಿಗೆ ಹೋಗ್ಬಿಟ್ಟು ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀಯ ಅದೆಲ್ಲ ಮಾಡು ನಾನು ಕೂಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಓಕೆನಾ ಥ್ಯಾಂಕ್ ಯು ಮಿಸ್ ಹೇ ರಿಂಕಿ ನೀನ್ ಎಲ್ಲಿಗೆ ಹೋಗ್ತೀಯ ಹಾಲಿಡೇ ಗೆ ನಾನು ಈ ಸಲ ಸಿಂಗಾಪುರ್ ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕಣಿ ಓ ವಾವ್ ರಿಂಕಿ ಏನ್ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಸಿಂಗಾಪುರ್ ಗೆ ಹೋಗ್ತಿದ್ದೀರಾ ಎಸ್ ಮಿಸ್ ಸಿಂಗಾಪುರ್ ಗೆ ಹೋಗ್ತಿದ್ದೀನಿ ನೋಡಿ ಸ್ಟೂಡೆಂಟ್ಸ್ ಈ ಸಲ ರಿಂಕಿ ಅಂಡ್ ಫ್ಯಾಮಿಲಿ ಸಿಂಗಾಪುರ್ ಗೆ ಹೋಗ್ತಿದ್ದಾರಂತೆ ಸಿಂಗಾಪುರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ

നിങ്ങളെല്ലാവർക്കുവേക്കരാ ഞാൻ ഹാൻഡ്ഫുൾ ഓഫ് ചോക്ലേറ്റ് തന്നി hini നിങ്ങൾ എല്ലാ ലൈക്ക് ഇഷ്ട ചോക്ലേറ്റ് ಬೇಕോ ഇഷ്ട ചോക്ലേറ്റ് തകണ്ടു ಚೆನ್ನಾಗಿ తిനിയോക്കേനാ സാൻ്താ ക്ലോസ് എവരി ടൈം നമുക്ക് ഇതേ തര സാൻ്താ ಬಂದು ചോക്ലേറ്റസ് ഗിഫ്റ്റ് അല്ല കൊടുത്തെ

ಕ್ರಿಸ್ಮಸ್ ಸೆಲೆಬ್ರೇಷನ್ದು ಹಾಲಿಡೇ ಸಿಗುತ್ತಂತೆ ನಮ್ಮ ಚುಪ್ಪಿ ಪಾಪುಗೆ ಆ ಹಾಲಿಡೇಗೆ ಪಾಪುನ ಆಮೇಲೆ ನಮ್ಮ ಪುಟ್ಟಿನ ಅಳಿಮಯ್ಯನ ಎಲ್ಲರೂ ಕರ್ಕೊಂಡ್ಲಾಗಿ ಊರಿಗೆ ಹೋಗ್ಬಿಡ್ತೀನಿ ನಮ್ಮೂರಿಗೆ ನಮ್ಮೂರಲ್ಲಿ ಒಂಥರ ಮಜಾ ಇರುತ್ತೆ ಎಲ್ಲ ಒಳ್ಳೆ ಚಳಿ ಚಳಿಗಾಲದಲ್ಲಿ ಸೌದೆ ಎಲ್ಲ ಹಾಕೊಂಡು ಬೆಂಕಿ ಹಾಕೊಂಡ್ ಮನೆ ಮುಂದೆ ಒಳ್ಳೆ ಬಿಸಿಲು ಕ ಬಿಸಿ ಕಾಯಿಸ್ತಾ ಎಂಜಾಯ್ ಮಾಡಬಹುದು ಅಲ್ವಾ ಫ್ರೆಂಡ್ಸ್ ಸರಿ ಹಂಗಾದ್ರೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಚುಪ್ಪಿಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ

ಹೋಗ್ತಿದ್ದೀರಾ ಅಜ್ಜಿ ಮನೆಗೆ ಹೋಗ್ತಿದ್ದೀರಾ ತಾತನ ಮನೆಗೆ ಹೋಗ್ತಿದ್ದೀರಾ ಅಥವಾ ಫ್ರೆಂಡ್ಸ್ ಮನೆಗೆ ಹೋಗ್ತಿದೀರಾ ಯಾವ ಊರಿಗೆ ಟ್ರಿಪ್ಪಿಗೆ ಹೋಗ್ತಿದ್ದೀರಾ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನಂತ ಈ ಸಲ ನಮ್ಮ ಅಜ್ಜಿ ಊರಿಗೆ ಹೋಗ್ತೀನಿ ಅಜ್ಜಿ ಊರಿಗೆ ಹೋದ್ಮೇಲೆ ಅಜ್ಜಿ ಮನೆ ತೋರಿಸ್ಬಿಟ್ಟು ವ್ಲಾಗೆಲ್ಲ ಮಾಡ್ತೀನಿ ಆಯ್ತಾ ನೀವು ನಮ್ಮ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ವೀಡಿಯೋ ಯಾವಾಗ ಬರುತ್ತೆ ಅಂತ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಅಂದರೆ ಅಲ್ಲಿ ಕಾಣ್ತಿರೋ